ಜೀವದ ಮೂಲ ಘಟಕ. ಕಾರ್ಕ್ನ ತೆಳುವಾದ ಪದರವನ್ನು ಪರಿಶೀಲಿಸುತ್ತಿದ್ದಾಗ ಜೇನುಗೂಡನ್ನು ಹೋಲುವ ಸಣ್ಣ ಸಣ್ಣ ಕೋಣೆಗಳಂತಹ ರಚನೆಗಳನ್ನು ರಾಬರ್ಟ್ ಹುಕ್ ಗಮನಿಸಿದರು. ಕಾರ್ಕ್ ಎಂಬುದು ಮರವೊಂದರ ತುಗಡೆಯಿಂದಾದ ವಸ್ತು. ಇದು 1665 ಹುಕ್ ತಾವೇ ತಯಾರಿಸಿದ ಸೂಕ್ಷ್ಮ ದರ್ಶಕದಿಂದ ಆಕಸ್ಮಿಕವಾಗಿ ಗಮನಿಸಿದ ಅಂಶ. ರಾಬರ್ಟ್ ಹುಕ್ ಈ ಸಣ್ಣ ಪೆಟ್ಟಿಗೆಯಂತಹ ರಚನೆಗಳನ್ನು ಸೆಲ್ಗಳೆಂದು ಕರೆದರು. ಜೀವಿಗಳು ಯಾವುದರಿಂದ ಮಾಡಲ್ಪಟ್ಟಿವೆ? ನಾವು ಈರುಳ್ಳಿಯ ಗಡ್ಡೆಯಿಂದ ಸಣ್ಣ ಚೂರೊಂದನ್ನು ತೆಗೆದುಕೊಳ್ಳೋಣ. ಒಂದು ಚಮಚದ ಸಹಾಯದಿಂದ ಈರುಳ್ಳಿಯ ಒಳಭಾಗದ ತೆಳುವಾದ, ಅಂದರೆ ಎಪಿಡರ್ಮಿಸ್ ಎಂದು ಕರೆಯಲಾಗುವ ಪೊರೆಯನ್ನು ನಾವು ಬೇರ್ಪಡಿಸಬಹುದು. ಒಂದು ಗಾಜಿನ ಸ್ಲೈಡ್ ಅನ್ನು ತೆಗೆದುಕೊಂಡು ಅದರ ಮೇಲೆ ಒಂದು ಹನಿ ನೀರನ್ನು ಹಾಕಿ, ಈಗ ನಾವು ಈ ಪೊರೆಯ ಮೇಲೆ ಒಂದು ಹನಿ ಸ್ಯಾಫನಿನ್ ದ್ರಾವಣ ಹಾಕಿ ಪ್ರಯೋಗಶಾಲೆಯಲ್ಲಿ ಬಳಸುವ ಸೂಜಿಯ ಸಹಾಯದಿಂದ ಕವರ್ ಸ್ಲಿಪ್ ಅನ್ನು ಅಳವಡಿಸಬೇಕು. ಒಂದು ಸಂಯುಕ್ತ ಸೂಕ್ಷ್ಮದರ್ಶಕದಲ್ಲಿ ಮೊದಲು ಕಡಿಮೆ ಸಾಮರ್ಥ್ಯದ ಮಸೂರದಲ್ಲಿ, ನಂತರ ಅಧಿಕ ಸಾಮರ್ಥ್ಯದ ಮಸೂರದಲ್ಲಿ ಈ ಸ್ಲೈಡ್ ಅನ್ನು ನಾವು ವೀಕ್ಷಿಸಬಹುದು. ಈ ಚಟುವಟಿಕೆಯಿಂದ ನಾವು ಕಂಡುಕೊಂಡ ಅಂಶವೇನೆಂದರೆ, ಸೂಕ್ಷ್ಮದರ್ಶಕದಡಿಯಲ್ಲಿ ಗಮನಿಸಿದಾಗ ವಿವಿಧ ಗಾತ್ರದ ಈರುಳ್ಳಿ ಗಡ್ಡೆಗಳೆಲ್ಲ ಒಂದೇ ರೀತಿಯ ರಚನೆಯನ್ನು ಹೊಂದಿವೆ. ನಾವು ನೋಡಿದ ಈ ಸಣ್ಣ ರಚನೆಗಳು ಈರುಳ್ಳಿ ಗಡ್ಡೆಯ ರಚನಾತ್ಮಕ ಮೂಲ ಘಟಕಗಳಾಗಿವೆ. ಈ ರಚನೆಯನ್ನು ಜೀವಕೋಶಗಳು ಎನ್ನುವರು. ಈರುಳ್ಳಿಯೊಂದೇ ಅಲ್ಲದೆ ನಾವು ಸುತ್ತಮುತ್ತ ಗಮನಿಸುವ ಎಲ್ಲಾ ಜೀವಿಗಳು ಜೀವಕೋಶಗಳಿಂದ ಮಾಡಲ್ಪಟ್ಟಿವೆ.